ಮೈಸೂರಿನಲ್ಲಿ ಸ್ವಚ್ಛತಾ ಹೀ ಸೇವಾ ಅಭಿಯಾನಕ್ಕೆ ಚಾಲನೆಯನ್ನ ನೀಡಲಾಗಿದೆ. ಈ ಸಂದರ್ಭದಲ್ಲಿ ಪಾಲಿಕೆಯ ಪೌರ ಕಾರ್ಮಿಕರಿಗೆ ಸ್ವಚ್ಛತೆ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸ ಸಹ ನಡೆದಿದೆ. ನಗರದ ಎಲ್ಲಾ ವಾರ್ಡ್ಗಳಲ್ಲಿಯೂ ಕೂಡ ಯಾವ ರೀತಿ ಸ್ವಚ್ಛತೆಯನ್ನ ಮೇಂಟೈನ್ ಮಾಡಬೇಕು ಅನ್ನೋದರ ಕುರಿತಾಗಿ ಮಾಹಿತಿ ಸಹ ಕೊಡಲಾಗಿದೆ. ಜೊತೆಗೆ ಸ್ವಚ್ಛತೆಯ ಮಹತ್ವವನ್ನ ಅವರಿಗೆ ತಿಳಿಸ್ಕೊಡಲಾಗಿದೆ. ಅಲ್ಲದೆ ಈ ದೇಶಾದ್ಯಂತ ಏನ್ ನಡೀತಾ ಇದೆ ಸ್ವಚ್ಛತಾ ಹಿ ಸೇವಾ ಅನ್ನುವಂತಹ ಅಭಿಯಾನ, ಇದು ಅಕ್ಟೋಬರ್ 2 ತಾರೀಕಿನವರೆಗೂ ಕೂಡ ನಡೆಯಲಿದೆ. ಮಹಾತ್ಮ ಗಾಂಧೀಜಿಯವರ ಹುಟ್ಟುಹಬ್ಬದ ಅಂಗವಾಗಿ ಅಥವಾ ಜಯಂತಿಯ ಅಂಗವಾಗಿ ಈ ಒಂದು ಸ್ವಚ್ಛತಾ ಹಿ ಸೇವಾ ಅನ್ನುವಂತಹ ಮಹತ್ವದ ಅಭಿಯಾನವನ್ನ ಕೈಗೊಳ್ಳಲಾಗ್ತಾ ಇದೆ. ಬನ್ನಿ ಹಾಗಾದ್ರೆ ಮೈಸೂರಲ್ಲಿ ಯಾವ ರೀತಿ ಜರುಗಿತು ಈ ಕಾರ್ಯಕ್ರಮ ಅನ್ನೋದನ್ನ ನೋಡೋಣ. ನಾವುಗಳಲ್ಲಿ ಬೋಧನೆ ಮಾಡ್ತಾ ಇದ್ದೀವಿ. ಇದೇ ರೀತಿ ಎಲ್ಲ ಶಾಲೆಗಳಲ್ಲಿ ಶಾಲಾ ಮಕ್ಕಳುಗಳು ಸಹ ಬೋಧನೆ ಮಾಡ್ತಾಯಿದ್ದಾರೆ. ಎನ್ ಜಿ ಒಗಳು, ಅಪಾರ್ಟ್ಮೆಂಟ್ಗಳು ಮತ್ತು ಬೇರೆ ಬೇರೆ ಸ್ಥಳಗಳಲ್ಲಿ ಸಹ ಬೋಧನೆ ಮಾಡೋದಕ್ಕೆ ನಾವು ಪ್ಲಾನ್ ಮಾಡಿಕೊಂಡು ಇದನ್ನು ಪ್ರತಿಜ್ಞಾವಿಧಿ ಮಾಡ್ತಾಯಿದ್ದೀವಿ. ಇದು ಪ್ರತಿಜ್ಞಾವಿಧಿಯಲ್ಲಿ ಮುಖ್ಯವಾಗಿ ಸ್ವಚ್ಛತೆ ಬಗ್ಗೆ ಎಲ್ಲರೂ ಕೈಜೋಡಿಸ್ಬೇಕನ್ನೋದಿರುತ್ತೆ. ಮೈಸೂರನ್ನ ನಾವು ಮುಂದಿನ ದಿನಗಳಲ್ಲಿ ಹೇಗೆ ಸ್ವಚ್ಛ ನಗರಿಯಾಗಿ ತೊಗೊಳ್ಬೇಕು ಅದಕ್ಕೆ ಎಲ್ಲರೂ ಸೇರಿದ್ರೆ ನಾವು ಸ್ವಚ್ಛ ನಗರ ಮಾಡೋದಕ್ಕೆ ಸಾಧ್ಯ. ಅದಕ್ಕೋಸ್ಕರ ಈ ಪ್ರತಿಜ್ಞಾವಿಧಿನ ಬೋಧಿಸ್ತಾ ಇದ್ದೀವಿ. ಎಲ್ಲರೂ ಈ ಪ್ರತಿಜ್ಞಾವಿಧಿ ಬೋಧಿಸಿ ಇದರ ಪ್ರಕಾರ ನಡ್ಕೊಂಡ್ರೆ ನಮ್ಮ ಮೈಸೂರು ಸ್ವಚ್ಛ ನಗರ ಆಗೋದಕ್ಕೆ ಯಾವುದೇ ಸಮಸ್ಯೆ ಇರಲಿ ಅಂತ ಕೇಳ್ಕೊಳ್ತೀವಿ.